ಹಾಯ್, ನಮಸ್ಕಾರ ಎಲ್ರಿಗೂ. ನಾನಿವತ್ತು ತುಂಬ ಸಾಫ್ಟಾಗಿ ನೀರು ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸ್ವಲ್ಪ ಅಕ್ಕಿಯನ್ನು 3-4 ಗಂಟೆಯಷ್ಟು ನೆನೆಸಿ ಇಟ್ಕೊಂಡಿದ್ದೆ. ಇದನ್ನು ಇವಾಗ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಾನು ರಾತ್ರಿನೇ ರುಬ್ಬಿ ಇಟ್ಕೊಂಡಿರೋದ್ರಿಂದ ತೆಂಗಿನಕಾಯಿಯನ್ನು ಆ್ಯಡ್ ಮಾಡಿಲ್ಲ, ಯಾಕಂದರೆ ತೆಂಗಿನಕಾಯಿ ಹಾಕಿ ರುಬ್ಕೊಂಡ್ರೆ ಹುಳಿ ಬರುತ್ತೆ, ಆದ್ದರಿಂದ ತೆಂಗಿನಕಾಯಿ ಹಾಕೋಕ್ಕೆ ಹೋಗಿಲ್ಲ. ರುಬ್ಕೊಂಡಿದ್ದ ಹಿಟ್ಟಿಗೆ ನಾನು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಹಿಟ್ಟಿದೆಯೋ ಅದರ ಡಬ್ಬಲ್ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಬೆಳಿಗ್ಗೆ ಅನ್ನುವಾಗ ಇದು ನೀರು ಮೇಲೆ ನಿಲ್ಲುತ್ತೆ, ಹಾಗೆ ಆ ನೀರನ್ನು ನಾನು ತೆಗಿತೀನಿ. ನೋಡಿ, ಇಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ನೋಡಿ, ಬೆಳಿಗ್ಗೆ ಈ ಥರ ನೀರು ಮೇಲೆ ನಿಂತಿತ್ತು, ಆ ನೀರನ್ನು ನಾನು ಇವಾಗ ತೆಗಿತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ. ಹಿಟ್ಟು ಇಷ್ಟು ಹದಕ್ಕೆ ನಾನು ಮಾಡ್ಕೊಂಡಿದ್ದೀನಿ, ಇಷ್ಟು ನೀರು ಮಾಡ್ಕೊಂಡಿದ್ದೀನಿ. ಇವಾಗ ಕಾವಲಿ ಬಿಸಿಯಾಗಿದೆ, ಇದಕ್ಕೆ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ. ಹಿಟ್ಟನ್ನು ಈ ಥರ ತೆಳ್ಳಗೆ ಹಾಕಬೇಕು. ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿ ಇಟ್ಟಿದ್ದೀನಿ. ನೋಡಿ, ನೀರು ದೋಸೆ ಇವಾಗ ರೆಡಿಯಾಗಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಚಟ್ನಿ ಜೊತೆನೂ ಹಾಕ್ಕೊಂಡು ತಿನ್ಬೋದು, ಹಾಗೆ ಸಾಂಬಾರ್ ಜೊತೆ ಕೂಡ ಹಾಕಿ ತಿನ್ಬೋದು. ಚಟ್ನಿಗಿಂತನೂ ಸಾಂಬಾರ್ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ. ನೋಡಿ, ತುಂಬ ಸಾಫ್ಟಾಗಿ ಬಂದಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.